ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ನ ಏನು ಡಿಸ್ಬರ್ಸ್ ಮಾಡ್ತಾ ಇದ್ದಾರೆ, ಎಸ್ ಸಿ ಎಸ್ ಟಿ ಕೆಟಗರಿ ವಿದ್ಯಾರ್ಥಿಗಳಿಗೆ ಅಮೌಂಟ್ನ ಹೆಚ್ಚಳ ಮಾಡಿದ್ದಾರೆ ವಿದ್ಯಾರ್ಥಿ ವೇತನ ಅಮೌಂಟ್. ಅದು ಯಾವುದಪ್ಪ ಅಂದರೆ ಮೇಂಟೆನೆನ್ಸ್ ಅಮೌಂಟ್ ಅಂತ ಹೇಳ್ಬೋದು. ಸೊ ಯಾವ ವಿದ್ಯಾರ್ಥಿಗೆ ಎಷ್ಟು ಅಮೌಂಟ್ ಮೇಂಟೆನೆನ್ಸ್ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ ಅನ್ನೋದು ಸಂಪೂರ್ಣ ವಿಡಿಯೋ ತಿಳಿಸ್ಕೊಡ್ತೀವಿ. ತಪ್ಪದೇ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ, ಹಾಗೆ ನಿಮ್ಗೆ ಇಷ್ಟ ಆದ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡ್ತಕ್ಕಂಥ ಮೇಂಟೆನೆನ್ಸ್ ಅಮೌಂಟ್ ಮತ್ತು ಫೀ ರಿಯಂಬರ್ಸ್ಮೆಂಟ್ ಅಮೌಂಟು ಆಲ್ಮೋಸ್ಟ್ 99% ವಿದ್ಯಾರ್ಥಿ ಆಲ್ರೆಡಿ ರಿನ್ಯೂವಲ್ ಮಾಡೋರಿಗೆ ಮತ್ತು ಫಸ್ಟಾಗಿ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ಕ್ರಿಯೇಟ್ ಆಗ್ತಾ ಇರೋ ಅಮೌಂಟ್ನಲ್ಲಿ ಏನಪ್ಪ ಅಂದರೆ, ಈ ಮುಂಚೆ ವಿದ್ಯಾರ್ಥಿಗಳು ಏನು ಎಸ್ ಸಿ ಎಸ್ ಟಿ ಕೆಟಗರಿ ವಿದ್ಯಾರ್ಥಿಗಳಿದ್ರು ಆ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ನ ಒಂದು ಸ್ಟೇಟಸ್ನಲ್ಲಿ ಅಪ್ಡೇಟ್ ಆಗಿತ್ತು. ಬಟ್ ಈಗ ಏನಪ್ಪ ಕ್ರಿಯೇಟ್ ಆಗ್ತಾ ಇರಬೇಕಾದ್ರೆ ಜಾಸ್ತಿ ಅಮೌಂಟು ಕ್ರಿಯೇಟ್ ಆಗ್ತಾ ಇದೆ ಫ್ರೆಂಡ್ಸ್. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂದರೆ, ಈ ಮುಂಚೆ ಮೇಂಟೆನೆನ್ಸ್ ಅಮೌಂಟ್ ಅಂತ 40% ಮತ್ತು 60% ಅಂತ ಡಿವೈಡ್ ಮಾಡ್ತಾಯಿದ್ರು. ಫೀ ರಿಯಂಬರ್ಸ್ ಅಮೌಂಟ್ ಇರ್ಬೋದು ಮತ್ತು ಮೇಂಟೆನೆನ್ಸ್ ಅಮೌಂಟ್ ಇರ್ಬೋದು. ಸೊ ಇವೆರಡನ್ನೂ ಡಿವೈಡ್ ಮಾಡ್ತಾಯಿದ್ರು. ಈ ಡಿವೈಡ್ ಮಾಡಿರ್ತಕ್ಕಂಥ ಅಮೌಂಟ್ನಲ್ಲಿ ಮುಂಚೆ ಎಲ್ಲ 00 ಅಂತ ಸ್ಟೇಟಸ್ ಬರ್ತಾ ಇತ್ತು. ಬಟ್ ಈಗೇನಂದ್ರೆ ಆ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ. ಆ ಸ್ಟೇಟಸ್ನಲ್ಲಿ ಏನಪ್ಪ ಅಂದರೆ ಅವ್ರಿಗೆ ಮೇಂಟೆನೆನ್ಸ್ ಅಮೌಂಟ್ ಮತ್ತು ಫೀ ರಿಯಂಬರ್ಸ್ ಅಮೌಂಟ್ ಅಂತ ಎರಡು ಕಾಲಮ್ಗಳು ಬರ್ತಾ ಇತ್ತಲ್ಲ, ಈಗ ಅದನ್ನು ಆಲ್ರೆಡಿ ಎನೇಬಲ್ ಮಾಡಿದ್ದಾರೆ. ಸೊ ಆ ಎನೇಬಲ್ ಪ್ರಕಾರ ಏನಪ್ಪ ಅಂದರೆ ಅವ್ರಿಗೆ ಅಮೌಂಟ್ ಕೂಡ ಬರ್ತಾ ಇದೆ. ಸೊ ಆ ಅಮೌಂಟ್ ನೋಡಿಲ್ಲ ಫ್ರೆಂಡ್ಸ್, ಆಲ್ರೆಡಿ ಅವರು ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಅಂತ ಎಷ್ಟು ಬಂದಿದೆ, ಫೀ ಸ್ಯಾಂಕ್ಷನ್ ಸ್ಟೂಡೆಂಟ್ಸ್ 9,370 ರೂಪಾಯಿ ಹೆಚ್ಚಳಾಗಿದೆ. ಮತ್ತು ಅದರ ಜೊತೆಗೆ ಮೇಂಟೆನೆನ್ಸ್ ಅಮೌಂಟ್ ಅಂತ 3,000 ರೂಪಾಯಿ ಅವ್ರಿಗೆ ಕೂಡ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಟೋಟಲಿ ನಿಮ್ಗೆ ಏನಪ್ಪ ಹೆಚ್ಚಳ ಮಾಡಿದ್ದಾರೆ. ಸೊ ಅದು ಯಾವ ಥರ ಹೆಚ್ಚಳ ಆಗಿದೆ ಏನು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಫೀ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ಸ್ 40% 3,748 ರೂಪಾಯಿ, ಮತ್ತು ಫೀ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ಸ್ 60% ಟೋಟಲ್ 5,200. ಸೊ ಈ ಎರಡನ್ನೂ ಆ್ಯಡ್ ಮಾಡಿದಾಗ ನಿಮ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ, ಸೊ ಇಲ್ಲಿ ನೋಡಿ ಟೋಟಲ್ 9,370 ರೂಪಾಯಿ ಅವರಿಗೆ ಟೋಟಲ್ ಸ್ಯಾಂಕ್ಷನ್ ಆಗಿದೆ. ಯಾವುದು ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್, ಮೇಂಟೆನೆನ್ಸ್ ಅಮೌಂಟ್ ಅಂತ 3,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಸೊ ಟೋಟಲಿ ಮತ್ತೆ ಅವರಿಗೆ ಇನ್ನೊಂದು ಏನಪ್ಪ ಅಂದರೆ ರೈತ ವಿದ್ಯಾರ್ಥಿ ನಿಮಿತ್ತ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಂತ 25,000 ರೂಪಾಯಿ ಜಮಾ ಕೂಡ ಆಗಿದೆ ಫ್ರೆಂಡ್ಸ್. ಇವೆಲ್ಲ ಜಮಾ ಆಗಿದೆ. ಈ ಮುಂಚೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಅಮೌಂಟ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಸೊ ಆ ಬಗ್ಗೆ ಅಪ್ಡೇಟ್ ಕೂಡ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ಗಳಿಗೆ ಏನಪ್ಪ ಅಂದರೆ ಮೇಂಟೆನೆನ್ಸ್ ಅಮೌಂಟ್ ಇರ್ಬೋದು, ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಇರ್ಬೋದು 6,600 ರೂಪಾಯಿ ಇತ್ತು. ಈ ಮುಂಚೆ ಅದು ಮತ್ತು ಅದನ್ನು ಹೆಚ್ಚಳ ಕೂಡ ಮಾಡಿದರೆ. ಸೊ ಅದು ಹೆಚ್ಚಳ ಆಗಿರ್ತಕ್ಕಂಥ ಅಮೌಂಟ್ ನೋಡಿಲಿ 9,370 ರೂಪಾಯಿ ಜಮಾ ಆಗಿದೆ ಫ್ರೆಂಡ್ಸ್. ಈ ಮುಂಚೆ ಏನಂದ್ರೆ ಎಸ್ ಸಿ ಎಸ್ ಟಿ ಕೆಟಗರಿ ವಿದ್ಯಾರ್ಥಿ ಜಮಾ ಆಗ್ತಾ ಇತ್ತಲ್ಲ, ಸೊ ಅಮೌಂಟ್ ಏನಾಗಿದೆ ಅಂದರೆ 6,600 ರೂಪಾಯಿ ಅಂತ ಕ್ರೆಡಿಟ್ ಆಗ್ತಾ ಇತ್ತು. ಸೊ ಅದು ಹೆಚ್ಚಳವಾಗಿದೆ. ಮತ್ತು ಅದ್ರ ಜೊತೆಗೆ ಟೋಟಲ್ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳದ್ದು ಕೂಡ ಅಪ್ಡೇಟ್ ಆಗಿದ್ದಾವೆ. ಸೊ ಅವರು ಮೇಂಟೆನೆನ್ಸ್ ಅಮೌಂಟ್ಗಳು ಕೂಡ ಅವರಿಗೆ ಅಪ್ಡೇಟ್ ಆಗಿದ್ದಾವೆ. ಮತ್ತು ಅದ್ರ ಜೊತೆಗೆ ಟೋಟಲ್ ಸ್ಯಾಂಕ್ಷನ್ ಅಮೌಂಟ್ ಸ್ಟೂಡೆಂಟ್ಸ್ ಕೂಡ ಜಾಸ್ತಿ ಆಗಿದ್ದಾವೆ. ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಅಪ್ಡೇಟ್ ಮಾಡ್ತಾ ಇದ್ರು. ಸೊ ನೀವು ಚೆಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ನ ಚೆಕ್ ಮಾಡ್ಕೊಳ್ಳಿ. ಈ ಕೂಡಲೇ ನಿಮ್ಗೆ ಏನಪ್ಪ ಅಂದರೆ ಫೀ ರಿಯಂಬರ್ಸ್ಮೆಂಟು ಮತ್ತು ಮೇಂಟೆನೆನ್ಸ್ ಅಮೌಂಟ್ ಎರಡೂ ವಿದ್ಯಾರ್ಥಿಗಳಿಗೆ ಬರುತ್ತಾ ಅಂತ ಕೇಳ್ತಿದ್ರು. ಓ ಬಿ ಸಿ ಕೆಟಗರಿಗೆ ಅವರಿಗೆ ಮೇಂಟೆನೆನ್ಸ್ ಅಮೌಂಟ್ ಬರೋದು ಸ್ವಲ್ಪ ಡೌಟ್ ಫ್ರೆಂಡ್ಸ್. ಬ್ಯಾಕ್ವರ್ಡ್ ಕ್ಲಾಸಸ್, ಓ ಬಿ ಸಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ವಿದ್ಯಾರ್ಥಿಗಳಿಗೆ ಏನಿದೆಲ್ಲ ಮೇಂಟೆನೆನ್ಸ್ ಅಮೌಂಟ್ ಬರೋದಿಲ್ಲ. ಬಟ್ ಅದು 99% ಬರುತ್ತೆ ಅಥವಾ ಇಲ್ಲ ಅಂತ ಇನ್ನೂ ಕ್ಲಾರಿಫಿಕೇಶನ್ ಕೂಡ ಆಗಿಲ್ಲ. ಬಟ್ ಆದರೆ ಏನಪ್ಪ ಅಂದರೆ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ಬೋದು ಏನಪ್ಪ ಅಂದರೆ, ಎಸ್ ಸಿ ಎಸ್ ಟಿ ಕೆಟಗರಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಮತ್ತು ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಎರಡು ಕೂಡ ಜಮಾ ಆಗುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ಕೂಡ ಮಾನ್ಯ ಸಚಿವರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಅಫಿಷಿಯಲ್ ಆಗಿ ಕೂಡ ಒಂದು ಮೀಟಿಂಗ್ನಲ್ಲಿ ಕೂಡ ಆ ಅಪ್ಡೇಟ್ ಕೂಡ ಬಂದಿದ್ದಾವೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆದರೆ ಯಾವುದೇ ಒಂದು ವಿದ್ಯಾರ್ಥಿ ಕೂಡ ಏನಪ್ಪ ಅಂದರೆ ಓ ಬಿ ಸಿ ಕೆಟಗರಿಗಳು ಕೂಡ ಹೆಚ್ಚಳ ಆಗುತ್ತೆ ಅಥವಾ ಇನ್ನೊಂದು ಕೂಡ ಕ್ಲಿಯರ್ ಕಟ್ಟಾಗಿ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ ಮಾಹಿತಿನ ಬಂತಂದರೆ ನಿಮಗೆ ತಪ್ಪದೇ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಯಾರು ಅಪ್ಡೇಟ್ ಮಾಡಿಲ್ಲ ಕೂಡ ಅಪ್ಲೈ ಮಾಡ್ಕೊಳ್ಳಿ, ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮ್ಮೆಲ್ಲ ಕೂಡ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.